नमस्कार वीक्षकरे, तमिळुनाडिनल्ली बीजेपी ओळगे कोत कोत जोतेगे हळसिदे एआईएडीएमके मत्तु बीजेपी राजकीय संबंध। तमिळुनाडिनल्ली जयललिता अवर निधनद बळिक एआईएडीएमके बीजेपी ताळक्के तक्क हागे कुणिता इत्तु। ಎಡಪ್ಪಾಡಿ ಪಳನಿಸ್ವಾಮಿ ಮತ್ತೆ ಓ ಪನ್ನೀರ್ ಸೆಲ್ವಂ ಬಣ ಬಿಜೆಪಿಯ ತಾಳಕ್ಕೆ ತಕ್ಕ ಹಾಗೆ ಬಿಜೆಪಿ ತಮಿಳುನಾಡಿನಲ್ಲಿ ಎಐಎಡಿಎಂಕೆಗೆ ಹಿರಿಯಣ್ಣನ ರೀತಿ ಆದೇಶಗಳನ್ನು ಫರ್ಮಾನುಗಳನ್ನು ಪಾಠಗಳನ್ನು ಹೇಳ್ತಾ ಇತ್ತು। ಈಗ ಕೆಲ ದಿನಗಳ ಹಿಂದೆಯಷ್ಟೇ ನಡೆದಂತಹ ಈರೋಡ್ ಪೂರ್ವ ಉಪಚುನಾವಣೆಯಲ್ಲೂ ಕೂಡ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತೆ ಪನ್ನೀರ್ ಸೆಲ್ವಂ ಬಣವನ್ನು ಒಂದು ಮಾಡಿದ್ದು ಒಗ್ಗೂಡಿಸಿದ್ದು ಬಿಜೆಪಿ। ಆದರೆ ಈರೋಡ್ ಪೂರ್ವ ಉಪಚುನಾವಣೆಯಲ್ಲಿ ಎಐಎಡಿಎಂಕೆ ಅಭ್ಯರ್ಥಿ ಸೋತ ಬಳಿಕ ಈಗ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿಯ ನಡುವಿನ ಸಂಘರ್ಷ ಅಕ್ಷರಶಃ ಬೀದಿಗೆ ಬಂದಿದೆ, ಬಹಿರಂಗವಾಗಿದೆ। ಬಿಜೆಪಿಯ ಮೂವರು ಪ್ರಮುಖ ಪದಾಧಿಕಾರಿಗಳು, ಐಟಿ ವಿಂಗ್ನ ಸೆಕ್ರೆಟರಿ, ಐಟಿ ವಿಂಗ್ನ ಅಧ್ಯಕ್ಷರು ಒಳಗೊಂಡಂತೆ ಒಟ್ಟು ಮೂವರು ಪ್ರಮುಖ ಪದಾಧಿಕಾರಿಗಳು ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷ ಅಣ್ಣಾಮಲೈ ವಿರುದ್ಧ ಸಿಡಿದೆದ್ದು ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ। ಬರೀ ರಾಜೀನಾಮೆ ಕೊಟ್ಟಿದ್ದಲ್ಲ, ಬಿಜೆಪಿಯ ಮಿತ್ರ ಪಕ್ಷ ಅಂತಾನೆ ಕರೆಸಿಕೊಂಡಿದ್ದಂತಹ ಎಐಎಡಿಎಂಕೆಗೆ ಸೇರ್ಪಡೆಯಾಗಿದ್ದ। ಈ ಮುಖಾಂತರ ತಮಿಳುನಾಡಿನಲ್ಲಿ ಈಗ ಬಿಜೆಪಿ ವರ್ಸಸ್ ಎಐಎಡಿಎಂಕೆ। ಅಣ್ಣಾಮಲೈ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ನನಗೂ ಕೂಡ ಶಾಪಿಂಗ್ ಮಾಡಕ್ಕೆ ಬರುತ್ತೆ, ನನ್ನ ಹತ್ರನೂ ಕೂಡ ದೊಡ್ಡ ಲಿಸ್ಟ್ ಇದೆ, ಟೈಮ್ ಯಾವಾಗ ಜಾಗ ಸ್ಥಳ ಯಾವುದು ಅಂತೇಳಿ ಮುಂದೆ ಹೇಳ್ತೀನಿ ಅಂತೇಳಿ ಎಐಎಡಿಎಂಕೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಣ್ಣಾಮಲೈ। ಇತ್ತ ಎಐಎಡಿಎಂಕೆ ಅವರು ಹೇಳಿದ್ದಾರೆ, ತಮಿಳುನಾಡಿನಲ್ಲಿ ಬಿಜೆಪಿ ಪಡೆದಿರುವಂತಹ ಓಟು ನೋಟಕ್ಕಿಂತಲೂ ಕಡಿಮೆ ಅಂತ, ನನ್ ಆಫ್ ದಿ ಅಬೋವ್ ಅಂತ ಏನಿದೆ ಅದಕ್ಕಿಂತಲೂ ಕಡಿಮೆ ಓಟ್ ಪಡೆದವರು ನೀವು ಅಂತ ಬಿಜೆಪಿಯವರು। ಸೊ ಕಂಪ್ಲೀಟ್ಲಿ ಸಂಘರ್ಷ, ಬಹುಶಃ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ಈಗ ಬಿಜೆಪಿಯ ಶ್ಯಾಡೋ ಅಥವಾ ಬಿಜೆಪಿಯ ನೆರಳಿನಿಂದ ಹೊರಬಂದು ನಮ್ಮದು ಸ್ವತಂತ್ರ ಪಕ್ಷ ಅಂತೇಳಿ ತಮಿಳುನಾಡು ಜನರ ಎದುರು ಹೋಗಲಿಕ್ಕೆ ಸಿದ್ಧ ಆದಂತಿದೆ। ಕಾರಣ ಜಯಲಲಿತಾ ಅವರ ನಿಧನದ ಬಳಿಕ ಎಐಎಡಿಎಂಕೆ ಸಂಪೂರ್ಣವಾಗಿ ಬಿಜೆಪಿಯ ಶ್ಯಾಡೋದಲ್ಲಿತ್ತು, ಬಿಜೆಪಿಯ ನೆರಳಲ್ಲಿತ್ತು, ಹಿರಿಯಣ್ಣನ ರೀತಿ, ಯಜಮಾನನ ರೀತಿ ಬಿಜೆಪಿಯ ಎಐಎಡಿಎಂಕೆಯ ಮೇಲೆ ಒಂದು ರೀತಿಯಾದಂತಹ ಪರೋಕ್ಷವಾದಂತಹ ನಿಯಂತ್ರಣ ನಿಬಂಧನೆಯನ್ನು ಹೊಂದಿತ್ತು। ಸೊ ಆ ನಿಯಂತ್ರಣವನ್ನು ಕಳಚಿಕೊಂಡು ನಮ್ಮದು ತಮಿಳುನಾಡಿನ ಸ್ವತಂತ್ರ ಪ್ರಾದೇಶಿಕ ಪಕ್ಷ ಎನ್ನುವಂತಹ ಸಂದೇಶವನ್ನು ರವಾನಿಸಲಿಕ್ಕೆ ಎಐಎಡಿಎಂಕೆ ಸಿದ್ಧವಾಗಿದೆ ಎಡಪ್ಪಾಡಿ ಪಳನಿಸ್ವಾಮಿಯವರ ನೇತೃತ್ವದಲ್ಲಿ। ತಮಿಳುನಾಡು ರಾಜಕೀಯದಲ್ಲಿ ಬಿಜೆಪಿಗೆ ಹಿನ್ನಡೆ ಅಂತ ಹೇಳಿದ್ರೂ ಕೂಡ ತಪ್ಪೇನಿಲ್ಲ, ಕಾರಣ ತಮಿಳುನಾಡಿನಲ್ಲಿ ಎರಡು ಪಕ್ಷಗಳ ಮೈತ್ರಿ ಕಳಚಿ ಬೀಳುವಂಥದ್ದು ಸ್ಪಷ್ಟ। ಕಳೆದ ಬಾರಿ 2021 ನಡೆದಂತಹ ಚುನಾವಣೆಯಲ್ಲಿ ಎಐಎಡಿಎಂಕೆ 66 ಕ್ಷೇತ್ರಗಳಲ್ಲಿ ಗೆದ್ದಿತ್ತು, ಜಯಲಲಿತಾ ಇಲ್ಲದ ಹೊರತಾಗಿಯೂ ಕೂಡ 66 ಕ್ಷೇತ್ರಗಳಲ್ಲಿ। ಸೊ ಎಐಎಡಿಎಂಕೆಗೆ ಅದರದ್ದೇ ಆದಂತಹ ಪ್ರೆಸೆನ್ಸ್ ಇದೆ ತಮಿಳುನಾಡಿನಲ್ಲಿ, ಇನ್ನಷ್ಟೇ ಬೆಳೆಯಬೇಕಾಗಿರುವಂತಹ ಪಕ್ಷ ಕಾರ್ಯಕರ್ತರು ಇರಬಹುದಿಲ್ಲ ಅಂತಲ್ಲ, ಆದರೆ ವಿಧಾನಸಭಾವಾರು ಸೀಟುಗಳ ಲೆಕ್ಕಾಚಾರಕ್ಕೆ ಬಂದರೆ ಬಿಜೆಪಿ ತಮಿಳುನಾಡಿನಲ್ಲಿ ಇನ್ನೂ ಬೆಳೀಬೇಕಿದೆ। ಈಗ ಹೇಗೆ ಕೇರಳದಲ್ಲಿ ಬಿಜೆಪಿಗೆ ಕಾರ್ಯಕರ್ತರ ದೊಡ್ಡ ಪಡೆ ಇದ್ರೂ ಕೂಡ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅದರ ಶಕ್ತಿ ಸಾಮರ್ಥ್ಯ ಜೀರೋನೋ, ಅದೇ ರೀತಿ ತಮಿಳುನಾಡಿನಲ್ಲಿ ಬಿಜೆಪಿಯ ಪರಿಸ್ಥಿತಿ. ಸೊ ಬಿಜೆಪಿಗೆ ತಮಿಳುನಾಡಿನಲ್ಲಿ ಬೆಳಿಲಿಕ್ಕೆ ಇಲ್ಲಿಯವರೆಗೆ ಅದು ಊರುಗೋಲಾಗಿ ಬಳಸಿಕೊಂಡಿದ್ದು ಎಐಎಡಿಎಂಕೆಯನ್ನು, ಬಟ್ ಎಐಎಡಿಎಂಕೆ ಬದಲಾದಂತಹ ಸನ್ನಿವೇಶದಲ್ಲಿ ಜೊತೆಗೆ ಚುನಾವಣೆ ಹತ್ತಿರ ಬರ್ತಾರ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪಕ್ಷ ಬಿಜೆಪಿಯ ನೆರಳಿನಿಂದ ಹೊರಬಂದು ತಾನು ಸ್ವತಂತ್ರ ಸಮರ್ಥ ಪ್ರಾದೇಶಿಕ ಪಕ್ಷ ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡುವಂತಹ ಪ್ರಯತ್ನವನ್ನು ಆರಂಭಿಸ್ತಾ ಇದೆ, ಎಕ್ಸ್ಪೆಷಲಿ ಈರೋಡ್ ಪೂರ್ವ ಬೈ ಎಲೆಕ್ಷನ್ನಲ್ಲಿ ಸೋತ ಬಳಿಕ. ಸೊ ಬಿಜೆಪಿಯ ಜೊತೆಗಿನ ಸಖ್ಯ ಎಐಎಡಿಎಂಕೆಗೆ ದೊಡ್ಡ ಲಾಭದಾಯಕ ಅಲ್ಲ ಎನ್ನುವಂಥದ್ದು
ಈರೋಡ್ ಬೈ ಎಲೆಕ್ಷನ್ನ ಫಲಿತಾಂಶವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಏನು ದೊಡ್ಡ ಬೂಸ್ಟರ್ ಏನಲ್ಲ ಬಿ ಜೆ ಪಿ ತಮಿಳುನಾಡಿನಲ್ಲಿ ಎ ಐ ಡಿ ಎಂ ಕೆ. ಹಂಗೆ ನೋಡೋಕ್ಕೋದ್ರೆ ಬಿ ಜೆ ಪಿಗೆ ಎ ಐ ಡಿ ಎಂ ಕೆನೇ ಅನಿವಾರ್ಯ. ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ. ಸೊ ಬಿಗ್ ಡೆವಲಪ್ಮೆಂಟ್ ತಮಿಳುನಾಡು ರಾಜಕೀಯದ ಮಟ್ಟಿಗೆ. ಅದರ ಜೊತೆಗೆ ಅಣ್ಣಾಮಲೈ ವಿರುದ್ಧ ಬಿ ಜೆ ಪಿಯಲ್ಲಿ ನಿರಂತರವಾಗಿ ಬಂಡಾಯ, ನಿರಂತರವಾಗಿ ಆಪಾದನೆಗಳು ಕೇಳಿ ಬರ್ತಾ ಇದೆ. ಪಕ್ಷದ ಕಾರ್ಯಕರ್ತರು ಪಕ್ಷದ ಮುಖಂಡರ ವಿರುದ್ಧ ರಹಸ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಸರ್ವಿಲೆನ್ಸ್ ಅನ್ನು ಮಾಡ್ತಾ ಇದ್ದಾರೆ, ಹದ್ದಿನ ಗಣ್ಣನ್ನು ಇಡ್ತಾ ಇದ್ದಾರೆ, ಅವರು ಎಲ್ಲಿ ಹೋಗ್ತಿದ್ದಾರೆ, ಯಾರನ್ನು ಭೇಟಿ ಆಗ್ತಿದ್ದಾರೆ, ಇದೆಲ್ಲ ಮಾಹಿತಿಗಳನ್ನು ಕದ್ದು ಮುಚ್ಚಿ ಸಂಗ್ರಹ ಮಾಡ್ತಿದ್ದಾರೆ ಅಣ್ಣಾಮಲೈ ಎನ್ನುವಂಥದ್ದು ಅಣ್ಣಾಮಲೈ ವಿರುದ್ಧ ಗಂಭೀರವಾಗಿ ಕೇಳಿ ಬಂದಿರುವಂಥ ಆರೋಪಗಳು. ಈ ಆರೋಪಗಳ ಬಳಿಕ 4 ಕ್ಕೂ ಹೆಚ್ಚು ಜನ ಪ್ರಮುಖ ಪದಾಧಿಕಾರಿಗಳು ತಮಿಳುನಾಡು ಬಿ ಜೆ ಪಿಯನ್ನು ಬಿಟ್ಟು ಹೊರಬಂದಿದ್ದಾರೆ, ಅದರಲ್ಲಿ ಪ್ರಮುಖರು ಎ ಐ ಎ ಡಿ ಎಂ ಕೆಗೆ ಸೇರ್ಪಡೆಯಾಗಿದ್ದಾರೆ. ಸೊ ತಮಿಳುನಾಡಿನಲ್ಲಿ ಒಂದು ಬಿ ಜೆ ಪಿ ಪಕ್ಷದ ಒಳಗಡೆಯೂ ಕೂಡ ಸ್ಥಿತಿ ಸರಿಯಿಲ್ಲ, ಜೊತೆಗೆ ಎ ಐ ಎ ಡಿ ಎಂ ಕೆ ಜೊತೆಗಿನ ಮೈತ್ರಿ ಹಳಸಿರುವಂಥದ್ದು. ಎಡಪ್ಪಾಡಿ ಪಳನಿಸ್ವಾಮಿ ವಾಂಟ್ ಟು ಎಮರ್ಜ್ ಆಸ್ ಎ ಆಲ್ಟರ್ನೇಟಿವ್ ಲೀಡರ್ ತಮಿಳುನಾಡು ರಾಜಕೀಯದಲ್ಲಿ. ಜಯಲಲಿತಾ ಅವರ ತರುವಾಯ ಡಿ ಎಂ ಕೆಗೆ ನಾನೇ ನಿಜವಾದ ಪರ್ಯಾಯ ನಾಯಕ ಅಂಥೇಳಿ ಎಮರ್ಜ್ ಆಗಲಿಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಗ್ರೌಂಡನ್ನು ಸೆಟ್ ಮಾಡ್ತಾ ಇದ್ದಾರೆ. ಕಾರಣ ಅವರಿಗೆ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಪದಾಧಿಕಾರಿಗಳ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಏನು ಚುನಾವಣೆ ನಡೀತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮದ್ರಾಸ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಎಡಪ್ಪಾಡಿ ಪಳನಿಸ್ವಾಮಿ ಪರವೇ ತೀರ್ಪು ಬಂದಿದ್ದರಿಂದಾಗಿ ಸೊ ಲೀಗಲಿ ಎಡಪ್ಪಾಡಿ ಪಳನಿಸ್ವಾಮಿ ಗೆದ್ದಿದ್ದಾರೆ, ಜೊತೆಗೆ ಪಕ್ಷ ಈಗ ಅವರ ಹಿಡಿತದಲ್ಲಿದೆ. ಸೊ ತನ್ನ ಹಿಡಿತದಲ್ಲಿರುವಂತಹ ಪಕ್ಷದ ಏಕೈಕ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಬಿ ಜೆ ಪಿಯ ಶಾಡೋದಿಂದ ಫಸ್ಟ್ ನಾನು ಹೊರಬರಬೇಕು ಎನ್ನುವಂತಹ ಲೆಕ್ಕಾಚಾರ ಎಡಪ್ಪಾಡಿ ಪಳನಿಸ್ವಾಮಿ ಅವರದ್ದು. 2026 ಅಂತ ಹೇಳಿದ್ರೆ ಇನ್ನು 3 ವರ್ಷದ ಅವಧಿಯಲ್ಲಿ ತಮಿಳುನಾಡಿನಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆ, ಜೊತೆಗೆ ಮುಂದಿನ ವರ್ಷ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇದು ಅತ್ಯಂತ ಮಹತ್ವದ ಬೆಳವಣಿಗೆ.